ಕೆ ಸಿ ಟಿ ಕೌನ್ಸಿಲಿಂಗ್ ಅಂತ ಬಂದರೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಯಾವುದು ಅಂದರೆ ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಇದರಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಪೀಪಲ್ ಮಿಸ್ಟೇಕ್ ಮಾಡ್ತಾರೆ. ಜನರಲ್ ಮೆರಿಟ್ನವರು ಅಷ್ಟೊಂದನ್ನು ಮಿಸ್ಟೇಕ್ ಮಾಡಲ್ಲ. ಬೇರೆ ಎಸ್ ಸಿ ಎಸ್ ಟಿ ಕನ್ನಡ ಮೀಡಿಯಂ ರೂರಲ್ ಅಥವಾ ಒ ಬಿ ಸಿ ಕ್ಯಾಸ್ಟ್ ಏನಾದರೂ ಇತ್ತು ಅಂದರೆ ರಿಸರ್ವೇಷನ್ನ ಮಿಸ್ ಮಾಡ್ಕೊತಾರೆ. ಜನರಲ್ ಮೆರಿಟ್ನವರು ಕೂಡ ಈ ವಿಡಿಯೋನ ಒಂದ್ಸಲ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ. ನೀಟಾಗಿ ಪ್ರತಿ ಸ್ಟೆಪ್ಪು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಗೆ ಆಲ್ರೆಡಿ ಡಾಕ್ಯುಮೆಂಟ್ಸ್ ಯಾವ್ಯಾವ ಅಂತ ಗೊತ್ತಿತ್ತು ಅಂದರೆ ಒಂದು 30 ಸೆಕೆಂಡ್ ಸ್ಕಿಪ್ ಮಾಡಿ ಈಗ ಮೊದಲು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ನೋಡೋಣ. ಮೊದಲನೇದು ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮ್, ಇದು ಬೇಕೇ ಬೇಕು. ನೀವು ಅಕಸ್ಮಾತ್ ಏನಾದರೂ ಎಡಿಟ್ ಮಾಡಿದರೆ ಅದರದ್ದು ಕೂಡ ಬೇಕು. ಎಡಿಟ್ ಮಾಡಿರೋ ಅಂತ ಅಪ್ಲಿಕೇಶನ್ ಫಾರ್ಮ್ ಬೇಕು. ಮತ್ತು ಕೆ ಸಿ ಇ ಟಿ ಅಡ್ಮಿಷನ್ ಟಿಕೆಟ್ ಬೇಕು, ಅಂದರೆ ಹಾಲ್ ಟಿಕೆಟ್. ಇದಾದ ನಂತರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕು, ಅದಾದಮೇಲೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್. ಈಗ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ನೀವು ಸೈಬರ್ನಲ್ಲಿ ಪ್ರಿಂಟೌಟ್ ತೆಗೆಸ್ಕೊಂಡಿರ್ತೀರಲ್ಲ ಆ ಮಾರ್ಕ್ಸ್ ಕಾರ್ಡ್ನ ಸಬ್ಮಿಟ್ ಮಾಡೋ ಹಾಗಿಲ್ಲ. ಬುಕ್ ಸ್ಟೋರ್ನಲ್ಲಿ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅಂತ ಕೇಳಿ 2 ರುಪೀಸ್ ಒಂದು 4-5 ತಗೊಳ್ಳಿ. ಕಂಪ್ಯೂಟರ್ ಜನರೇಟೆಡ್ ಮಾರ್ಕ್ಸ್ ಕಾರ್ಡ್ನ ನೋಡಿಕೊಂಡು ಎಲ್ಲ ಫಿಲ್ ಮಾಡಿ, ಡೀಟೇಲ್ಸ್ ಎಲ್ಲ, ರೋಲ್ ನಂಬರ್, ನೇಮ್ ಎಲ್ಲ ಫಿಲ್ ಮಾಡಿ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಸೀಲು ಮತ್ತು ಸೈನ್ ಹಾಕಿಸ್ಬೇಕು. ಇದು ಕಂಪಲ್ಸರಿ. ಕಂಪ್ಯೂಟರ್ ಜನರೇಟೆಡ್ ಮಾರ್ಕ್ಸ್ ಕಾರ್ಡ್ ಅಲ್ಲೂ ಅಲೋ ಇರೋದಿಲ್ಲ, ಮತ್ತು ಡಾಕ್ಯುಮೆಂಟ್ ವೆರಿಫೈ ಆಗೋದಿಲ್ಲ, ನಿಮ್ಮ ಡಾಕ್ಯುಮೆಂಟ್ ರಿಜೆಕ್ಟ್ ಆಗುತ್ತೆ. ಮತ್ತು ಈ ಡಾಕ್ಯುಮೆಂಟ್ಸ್ನ ಎಲ್ಲ ಕ್ಯಾಟಗರಿಯವರು ಇದನ್ನು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಯಾವ ಡಾಕ್ಯುಮೆಂಟ್ ಬೇಕಂದರೆ 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ ಬೇಕು. ನೀವು 1ನೇ ಕ್ಲಾಸಿಂದ ಸೆಕೆಂಡ್ ಪಿ ಯು ಸಿವರೆಗೂ ಏನು ಓದಿದ್ದೀರಾ ಅದರಲ್ಲಿ ಮಿನಿಮಮ್ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಇನ್ಕ್ಲೂಡಿಂಗ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿದು ಬೇಕು. ಅದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹತ್ರ ಸೀಲು ಮತ್ತು ಸೈನ್ ಹಾಕ್ಸಿರಬೇಕು, ಇಲ್ಲಾಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆಗೋದಿಲ್ಲ. ಸೈನ್ ಹಾಕ್ಸಿರಲೇಬೇಕು ಮತ್ತು ಸೀಲ್ ಹಾಕ್ಸಿರಲೇಬೇಕು, ಇದು ಕಂಪಲ್ಸರಿ. ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆಗಿದ್ರೆ ಅವ್ರ ಹತ್ರ ಸಿಗ್ನೇಚರ್ ಬೇಕಾಗಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಎಲ್ಲರೂ ನೋಡಿರ್ತಾರೆ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಎಂಡ್ ಸ್ಕ್ರೀನಲ್ಲಿ ಬರುತ್ತೆ ಅಥವಾ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಬರುತ್ತೆ, ಹೋಗಿ ನೋಡ್ಬೋದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಸೂಪರ್ ನ್ಯೂಮರರಿ ಕೋಟಾ. ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಮತ್ತೆ ಬೇಕಾದ್ರೆ ವೀಡಿಯೋ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗೆ. ಸೂಪರ್ ನ್ಯೂಮರರಿ ಕೋಟಾಗೆ ಎಲ್ಲ ಕ್ಯಾಟಗರಿನವರು ಎಲಿಜಿಬಲ್ ಇರ್ತಾರೆ. ನೀವು ಇದಕ್ಕೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು. ಜನರಲ್ ಮೆರಿಟ್ನವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್, ಎಸ್ ಸಿ ಮತ್ತು ಎಸ್ ಟಿ ಅಥವಾ ಕ್ಯಾಟಗರಿ ಒನ್ನವ್ರಿಗೆ ಅವ್ರಿಗೆ ಆದಾಯ ಪ್ರಮಾಣ ಪತ್ರ ಪ್ರತ್ಯೇಕವಾಗಿ ಕೊಡ್ತಾರೆ, ಜಾತಿ ಪ್ರಮಾಣ ಪತ್ರದಿಂದ ಪ್ರತ್ಯೇಕವಾಗಿ. ಅದನ್ನು ನೀವು ಸಬ್ಮಿಟ್ ಮಾಡಬೇಕು. 2A, 2B, 3A, 3B-ನವರು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡು ಒಂದರಲ್ಲೇ ಇರುತ್ತೆ, ಅವರು ಅದನ್ನು ಸಬ್ಮಿಟ್ ಮಾಡಿದ್ರೆ ಸಾಕು. ನೆಕ್ಸ್ಟು ಕನ್ನಡ ಮೀಡಿಯಂ ರಿಸರ್ವೇಷನ್ ಬೇಕು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ನೀವು ಕನ್ನಡ ಮೀಡಿಯಮಲ್ಲೇ ಓದಿರಬೇಕು. ಅದರದ್ದು ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಹತ್ರ ಸಿಗ್ನೇಚರ್ ಮತ್ತು ಸೈನ್ ಇರಬೇಕು. ನೆಕ್ಸ್ಟು ರೂರಲ್ ಸರ್ಟಿಫಿಕೇಟ್, ನೀವು 10 ವರ್ಷ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ನೀವು ರೂರಲ್ನಲ್ಲೇ ಓದಿದರೆ ಈ ಕೋಟಾಗೆ ಎಲಿಜಿಬಲ್ ಇರ್ತೀರಾ. ಸಾಮಾನ್ಯ ವರ್ಗ ಜನರಲ್ ಮೆರಿಟ್ನವ್ರಿಗೆ ಒಂದು ಎಕ್ಸ್ಟ್ರಾ ಸರ್ಟಿಫಿಕೇಟ್ ಬೇಕು, ರೂರಲ್ ಸರ್ಟಿಫಿಕೇಟ್ ಜೊತೆಗೆ ಪರಿಶೀಲನಾ ಪ್ರಮಾಣ ಪತ್ರ ಅಂತ. ಅದು ಹೇಗಿರುತ್ತೆ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಅವೆಲ್ಲ ಮಾಡಿದ್ದೀನಿ, ಅದೇ ಯಾವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲ ಲಿಂಕ್ ಇರುತ್ತೆ, ಹೋಗಿ ನೋಡ್ಬೋದು. ಇವರು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಹತ್ರ ಸಿಗ್ನೇಚರ್ನ ಹಾಕ್ಸಿರಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವ್ಯಾಲಿಡಿಟಿಯಲ್ಲಿರಬೇಕು, ಇಲ್ಲಾಂದರೆ ಅದಕ್ಕೆ ಸಿಗೋವಂತಹ ನಿಮಗೆ ಬೆನಿಫಿಟ್ಸ್ ನಿಮಗೆ ಸಿಗೋದಿಲ್ಲ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕದವ್ರಿಗೆ, ನೀವು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ನ ಕೋರಿ ಒಂದು ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು, ಅದನ್ನು ನೀವು ಸಬ್ಮಿಟ್ ಮಾಡಬೇಕು ನಿಮಗೆ ರಿಸರ್ವೇಷನ್ ಸಿಗಬೇಕಂದ್ರೆ. ಇನ್ನು ನೀವು ಕ್ಲಾಸ್ ಬಿ ಏನಾದರೂ ಸೆಲೆಕ್ಟ್ ಮಾಡಿದರೆ ನಿಮ್ಮ ಪೇರೆಂಟ್ಸಿನ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ, ನಿಮ್ಮ ಪೇರೆಂಟ್ಸಿನ ವಾಸಸ್ಥಳ ಅವೆಲ್ಲ ಡೀಟೇಲ್ಸ್ ಇರಬೇಕು, ಅದರದ್ದು ಪ್ರಮಾಣ ಪತ್ರ, ಮತ್ತು ನಿಮ್ಮ ಪೇರೆಂಟ್ಸಿನ ಮಾರ್ಕ್ಸ್ ಕಾರ್ಡ್ ಎಲ್ಲ ಬೇಕಾಗುತ್ತೆ. ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಕೋಟಾ ಅಡಿಯಲ್ಲಿ ಬರುವಂಥವರು ಅವರು ಅದಕ್ಕೆ ತಕ್ಕಂತಹ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟು ಈಗ ಏನೇನು ಮಾಡಬೇಕು ಅಂತ, ನಿಮಗೆ ರಿಸರ್ವೇಷನ್ ಬೇಕು ಅಂದರೆ ಈಗ ಏನು ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ ತಕ್ಕಂತಹ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕು. ಯಾವತ್ತು ಅಂದರೆ ಸೆಪ್ಟೆಂಬರ್ 2ರಿಂದ ನಿಮ್ಮ ರ್ಯಾಂಕ್ ನೋಡಿಕೊಂಡು ನೀವು ಸಬ್ಮಿಟ್ ಮಾಡಬೇಕು. ಯಾವ ರ್ಯಾಂಕಿಗೆ ಯಾವತ್ತು ಹೋಗಬೇಕು ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಬೋದು ನೀವು. ಈಗ ಕೆಲವರಿಗೆ ಯಾವಾಗ ಅಪ್ಲೋಡ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ಅಗ್ರಿಕಲ್ಚರ್ದು ರ್ಯಾಂಕ್ 1000 ಇರುತ್ತೆ, ಇಂಜಿನಿಯರಿಂಗ್ ರ್ಯಾಂಕು 3000 ಇರುತ್ತೆ. ಯಾವಾಗ ಅಪ್ಲೋಡ್ ಮಾಡಬೇಕು ಅಂದರೆ ಯಾವುದು ಒಳ್ಳೆ ರ್ಯಾಂಕ್ ಬಂದಿರುತ್ತೆ ಅಂದರೆ ಅಗ್ರಿಕಲ್ಚರ್ 1000 ಇರುತ್ತೆ, ಅವತ್ತು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ಒಂದು ಕಾಷನ್, ಯಾರೋ ಒಂದು ವೀಡಿಯೋ ಕಳಿಸಿದ್ರು ಇದ್ರಲ್ಲಾಕೆ ನೀವು ಈ ಥರ ಹೇಳಿದ್ದೀರಾ ಅಂತ ಹೇಳಿದ್ರು, ಆ್ಯಕ್ಚುಲಿ ಅದು ನನ್ನ ವೀಡಿಯೋ ಅಲ್ಲ. ಯಾರೋ ಬೇಕಂತಲೇ ಇದೇ ಥರ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಸೇಮ್ ಎಬೌಟ್ ಸೆಕ್ಷನ್ ಎಲ್ಲ ಸೇಮ್ ಹಿಕ್ಕಿ ಚಾನಲ್ ನೇಮ್ ಎಲ್ಲ ಸೇಮ್ ಇಟ್ಟು ಒಂದು ವೀಡಿಯೋನ ಮಾಡ್ತಿದ್ರೆ ನೀವು ಅದಕ್ಕೆ ಮಿಸ್ಗೈಡ್ ಆಗಬೇಡಿ. ಅದರಿಂದ ನಿಮಗೆ ಏನಾದ್ರು ತೊಂದರೆ ಆಯಿತು ಅಂದರೆ ನಾನು ಜವಾಬ್ದಾರನಲ್ಲ. ಅಕಸ್ಮಾತ್ ನಾನು ಸಬ್ಸ್ಕ್ರೈಬ್ ಆಗಿದ್ರೆ ನೋಡಿಕೊಂಡು ಸಬ್ಸ್ಕ್ರೈಬ್ ಆಗಿ ಒಟ್ಟಾರೆ ಅದು ನನ್ನ ಚಾನಲ್ ಅಲ್ಲ. ಅದು ನೀವೇನಾದರೂ ಅದನ್ನು ನನ್ನ ಚಾನಲ್ ಅಂದ್ಕೊಂಡು ಶೇರ್ ಮಾಡ್ತಿದ್ರೆ ಅದು ನಿಮ್ಮ ತಪ್ಪು. ಈಗಲೇ ಹೇಳ್ತಿದ್ದೀನಿ, ಈಗ ನಾನು ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ ಯಾವ ಕ್ಯಾಟಗರಿಗೆ ಏನೇನು ಡಾಕ್ಯುಮೆಂಟ್ಸ್ ಅಂತ, ಅದನ್ನೆಲ್ಲ 2 ಕಾಪಿ ಜೆರಾಕ್ಸ್ ಮಾಡಿಸ್ಕೊಂಡಿರ್ಕೊಂಡಿರಬೇಕು. ಎಲ್ಲ ಜೆರಾಕ್ಸ್ ಕಾಪಿಗೂ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಇರಬೇಕು. ಗೆಜೆಟೆಡ್ ಆಫೀಸರ್ಸ್ ಗ್ರೀನ್ ಇಂಕ್ನಲ್ಲಿ ಸೈನ್ ಮಾಡ್ತಾರೆ. ಗೌರ್ಮೆಂಟ್ ಡಾಕ್ಟರ್ ಅಥವಾ ಗೌರ್ಮೆಂಟ್ ಹೆಡ್ ಮಾಸ್ಟರ್, ಗೌರ್ಮೆಂಟ್ ಪ್ರಿನ್ಸಿಪಲ್, ಅವ್ರ ಹತ್ರ ಹೋಗಿ ಸೈನ್ ಹಾಕ್ಸ್ಬೋದು ನೀವು. ಅವ್ರು ಒಂದ್ಸಲ ವೆರಿಫೈ ಮಾಡ್ತಾರೆ, ಅದಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೂಡ ನೀವು ತೊಗೊಂಡೋಗಿರಬೇಕು. ನೀವು ಪ್ರತಿಯೊಂದು ಕೋರ್ಸ್ಗೂ ಡಾಕ್ಯುಮೆಂಟ್ಸ್ನ ಸಪ್ರೇಟಾಗಿ ಅಪ್ಲೋಡ್ ಮಾಡೋ ಅಗತ್ಯ ಇರೋದಿಲ್ಲ. ಒಂದ್ಸಲ ಅಪ್ಲೋಡ್ ಮಾಡಿದ್ರೆ ಎಲ್ಲ ಕೋರ್ಸಸ್ಗೂ ಎಲಿಜಿಬಲ್ ಇರ್ತೀರ ನೀವು. ನೀವು ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಏನೇನು ಕ್ಲೈಮ್ ಮಾಡಿದ್ರೆ ಅದಕ್ಕೆಲ್ಲ ಪೂರಕವಾಗಿ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಆ ರಿಸರ್ವೇಷನ್ಗೆ ನೀವು ಎಲಿಜಿಬಲ್ ಇರಲ್ಲ.
ಇಲ್ಲಾಂದರೆ ನೀವು ಎಲಿಜಿಬಲ್ ಇರಲ್ಲ. ಸೊ ಇಷ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಹೇಗಿರುತ್ತೆ ಅಂತೆಲ್ಲ ಹೇಳಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಮತ್ತು ಆಗಲೇ ಹೇಳಿದ್ದಲ್ಲ, ನಿಮಗೆ ಬೇಕಂತಲೇ ಮಿಸ್ಗೈಡ್ ಮಾಡೋದಕ್ಕೋಸ್ಕರ ಚಾನಲ್ ನೇಮ್ನ ಚೇಂಜ್ ಮಾಡ್ಕೊಂಡು ನನ್ನ ಚಾನಲ್ ನೇಮ್ ಇಟ್ಕೊಂಡಿದ್ದಾರೆ. ಮತ್ತು ಐಬರ್ಡ್ ಸೆಕ್ಷನ್ ಕೂಡ ಕಾಪಿ ಮಾಡಿದರೆ ನಿಮಗೆ ಅದು ನನ್ನ ಚಾನಲ್ ಥರನ ಕಾಣಲಿ ಅಂತ. ನೀವು ಅದನ್ನು ನಮ್ಮ ವೀಡಿಯೋ ಅಂದ್ಕೊಂಡು ಶೇರ್ ಮಾಡಿದರೆ ಅದು ನಿಮ್ಮ ತಪ್ಪು, ಯಾರೂ ಅದಕ್ಕೆ ಆ ಗಾಳಕ್ಕೆ ಸಿಗಾಕೋಬೇಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇದೇ ಥರನ ಅಪ್ಡೇಟ್ಸ್ ಕೊಡ್ತಿರ್ತೀನಿ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಮುಂದಿನ ಸಿಗೋಣ, ಬಾಯ್. ಮತ್ತು KCET 2020 ಪ್ಲೇ ಲಿಸ್ಟಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಪ್ರತಿಯೊಂದು ಕೋರ್ಸ್ಗಳ ಬಗ್ಗೆ ಎಲ್ಲ ಡೀಟೇಲ್ಸಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಹೋಗಿ ನೋಡ್ಬೋದು. ಈಗ ನೆಕ್ಸ್ಟ್ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ, ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಇದೆ. ಆಗಲೇ ಹೇಳಿದಾಗ ನೀವು ನೀಟ್ ಎಕ್ಸಾಮ್ಗೆ ಮತ್ತೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಗುತ್ತಿರೋದಿಲ್ಲ, ಅವಶ್ಯಕತೆ ಇಲ್ಲ. ನಿಮಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜನ್ ಮೈನಾರಿಟಿ ಅಂತ ಒಂದು ಎರಡು ಎಕ್ಸ್ಟ್ರಾ ಕೋಟಗಳಿದ್ದಾವೆ, ಮತ್ತು NRI ಅಂತ ಬೇರೆ ಇದೆ. ನೀವು ಅದನ್ನು ಕ್ಲೈಮ್ ಮಾಡ್ಕೊಬೇಕು ಅಂದರೆ ರಿಸರ್ವೇಷನ್ನ ನೀವು ಅದಕ್ಕೆ ತಕ್ಕಂತಹ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಹೇಗೆ ಎಲ್ಲಿ ಅಂತ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಮುಂದೆ. ಮತ್ತು ಈಗ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಜನ್ ಮೈನಾರಿಟಿ ಎಲ್ಲ ಏನು ಹೇಳಿದೆ, ರಿಲಿಜನ್ ಮೈನಾರಿಟಿ ಇದೆಲ್ಲ ಬಿ ಫಾರ್ಮ್, ಡಿ ಫಾರ್ಮ್, ಇಂಜಿನಿಯರಿಂಗ್, ವೆಟರ್ನರಿ, ಆಯುಷ್, ಇದಕ್ಕೆಲ್ಲ ಎಲಿಜಿಬಲ್ ಇರಲ್ಲ. ಇಷ್ಟು ಇವತ್ತಿನ ಮಾಹಿತಿ ತುಂಬ ಇಂಪಾರ್ಟೆಂಟ್ ಇದು, ತುಂಬ ಜನ ಕೇಳ್ತಿದ್ರು, ಅದಕ್ಕೆ ವೀಡಿಯೋ ಮಾಡಿದ್ದೀನಿ, ಮತ್ತೆ ಮಾಡಿದ್ದೀನಿ. ನೀವು ಸಪೋರ್ಟ್ ಮಾಡಿದಷ್ಟು ನಾನು ಹೆಚ್ಚು ವೀಡಿಯೋಸ್ ಮಾಡ್ತಿರ್ತೀನಿ. ನಿಮ್ಮ ಸಪೋರ್ಟು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾಡಿದ್ರೆ ನನಗೆ ಮೋಟಿವೇಟ್ ಆಗುತ್ತೆ, ಹೆಚ್ಚು ವೀಡಿಯೋಸ್ ಮಾಡ್ತೀನಿ. ಮುಂದಿನ ದಿನ ಸಿಗೋಣ, ಬಾಯ್.